ಮುಂದಿನ ರಾಶಿ ನೋಡೋದಾದ್ರೆ ವೃಷಭ ರಾಶಿ. ಈ ರಾಶಿಗೆ ಈ ವರ್ಷದ ಭವಿಷ್ಯ ಯಾವ ರೀತಿಯಾಗಿದೆ? ಈ ವರ್ಷ ರಾಶಿಲಿ ಹೋಗ್ತಾ ಹೋಗ್ತಾ ತುಂಬಾ ಶುಭ ಫಲವನ್ನು ಅನುಭವಿಸಿ ಕೊನೆಗೆ ಹೋದ ಇನ್ನೊಂದು ಒಂದು ಹೊಸ ಹೊಸ ಸ್ಟಾರ್ಟ್ ಆಗಿ ಒಂದು ಮೂರು ತಿಂಗಳಾದ್ಮೇಲೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಗಾಕೈತಾರೆ, ನಷ್ಟವನ್ನು ಸಿಗಾಕೈತಾರೆ. ಮಾರ್ಚ್ ನಂತರದಲ್ಲಿ ಹೌದೌದು, ಯಾಕಂದ್ರೆ ಗುರು ಮೇಷ ಮೀನ ರಾಶಿಯಿಂದ ವೃಷಭ ಮೇಷ ರಾಶಿಗೆ ಬಂದಿದ ತಕ್ಷಣ ಮನೆಯಲ್ಲಿ ಮರಣ ಕೂಡ ಆಗುತ್ತೆ ಅಂತ ಹೇಳ್ತಾರೆ, ಸಾವು ಕೂಡ ಆಗುತ್ತೆ, ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ, ಅವಮರ್ಯಾದಿನ ಅನುಭವಿಸ್ಬೇಕಾಗತ್ತೆ. ಗುರು 11ನೇ ಮನೆ ಅಧಿಪತಿ, 12ನೇ ಮನೆಗೆ ಬಂದಾಗ ವ್ಯಯಸ್ಥಾನಾಧಿಪತಿ, ಯಾರಿಗಾರು ವೃಷಭ ರಾಶಿಯವರು ದುಡ್ಡು ಕೊಟ್ಟರೆ ಮನೆ ಮಠಲನ್ನು ಕಳ್ಕೋಬೇಕಾಗತ್ತೆ, ಮತ್ತು ಯಾರಿಗಾರು ಲವ್ ಮಾಡಿದ್ರೆ ಅವ್ರ ಜೀವನನ ಹಾಳು ಮಾಡ್ಕೋಬೇಕಾಗತ್ತೆ. ಈಸ್ ಬೆಟರ್ ವೃಷಭ ರಾಶಿಯವರು ಅರೇಂಜ್ ಮ್ಯಾರೇಜ್ ದಿ ಬೆಸ್ಟ್ ಅಂತ ಹೇಳುತ್ತೆ. ಲವ್ ಮ್ಯಾರೇಜ್ ಇಸ್ ವೆರಿ ಡೇಂಜರ್. ಮತ್ತು ಒಂದು ವರ್ಷ ಕಾಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ತಪ್ಪುನ ಮೂಟೆ ಕಟ್ಟಿ ಒಳ್ಳೆಯವರಾಗಿ ಬದುಕಕ್ಕೆ ಟ್ರೈ ಮಾಡಿ. ಯಾಕಂದರೆ ತಪ್ಪು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದನ್ನು, ಉನ್ನ 100% ತಪ್ಪು ಮಾತು ನುಡಿ ಮೇಲೆ ಎಲ್ಲವೂ ಕೂಡ ಗಮನ ಇಟ್ಟು ವೃಷಭ ರಾಶಿಯವರು ಜೀವನವನ್ನು ಮಾಡಿದಾಗ ತುಂಬ ದಡಕ್ಕೆ ಸೇರ್ಬೋದು. 100% ಪಾಸ್ಟ್ ಆಗಿರೋಕ್ಕಾಗಲ್ಲ, ಪಾಸ್ಟ್ ಆಗಿದ್ದು ಫೇಲ್ಯೂರ್ ಆಗ್ತಾರೆ. ಇವಾಗ ಏನು ವೃಷಭ ರಾಶಿ ತುಂಬ ಫಲದಿಂದ ಅಬ್ಬರಿಸಿ ಸಂಪಾದನೆಯನ್ನು ಮಾಡ್ತಿದ್ರು, ಅವಮರ್ಯಾದಿನ ಕೂಡ ಅನುಭವಿಸ್ಬೇಕಾದ್ರೆ ಪ್ರಾಬ್ಲಮ್ ಸಿಗಾಕಿದ್ದಾರೆ. ವೃಷಭ ರಾಶಿಯವರು ತುಂಬ ತುಂಬ ಒಂದು 3 ತಿಂಗಳಾದ್ಮೇಲೆ ತುಂಬ ಡಲ್ಗೆ ಸಿಗಾಕಿರ್ತಾರೆ. ವೃಷಭ ರಾಶಿಗೆ ತುಂಬ ಲಕ್ಕಿ ನಂಬರ್ಸ್ ಅಂತ ಬಂದಾಗ ಬಹಳ ಅದ್ಭುತವಾದಂಥ ರಾಶಿಗಳಂತ ನಂಬರ್ಸ್ ಬಂದಾಗ 2, 11, 20, 29 ತುಂಬ ಲಕ್ಕನ್ನು ಕೊಡುತ್ತೆ, 4, 13, 22, 31 ತುಂಬ ಲಕ್ಕನ್ನು ಕೊಡುತ್ತೆ, ಅದೇ ರೀತಿಯಲ್ಲಿ 5, 14, 23 ತುಂಬ ಲಕ್ಕನ್ನು ಕೊಡುತ್ತೆ, 6, 15, 24 ತುಂಬ ಲಕ್ಕನ್ನು ಕೊಡುತ್ತೆ, 7, 16, 25 ವಿಪರೀತ ರಾಜೋಗನ ಕೊಡುತ್ತೆ, 8, 9, 8, 17, 26 ತುಂಬ ಲಕ್ಕನ ಕೊಡುತ್ತೆ, ನನ್ನ ಪ್ರಕಾರ 9, 18, 27 ತುಂಬ ಲಕ್ಕನ ಕೊಡುತ್ತೆ. ಬೇಡದೇ ನಂಬರ್ 1, 3 ಫಾಲೋ ಮಾಡಬಾರ್ದು. 1, 3 ವೃಷಭ ರಾಶಿಯವರು, ನ್ಯೂಮರಾಲಜಿ ಡೇಟ್ ಗೊತ್ತಿಲ್ಲದಿದ್ದವ್ರಿಗೆ ಹೇಳ್ತಿದ್ದೀನಿ, ಇದನ್ನು ಫಾಲೋ ಮಾಡಿದ್ರೆ ಬೆಟರ್ ಅಂತ ಹೇಳುತ್ತೆ. ಆದರೆ ವಾಹನವನ್ನೆಲ್ಲ ಖರೀದಿ ಮಾಡಿ ತಗೋತೀರ ಆದರೆ ಆಕ್ಸಿಡೆಂಟ್ ಅಪಘಾತಗಳಾಗೋ ಸಂಸ್ ಜಾಸ್ತಿ ಇರುತ್ತೆ. ಮತ್ತು ಗಾಡಿ ಕಳ್ಳತನ, ಮನೆ ಕಳ್ಳತನ ಕೂಡ, ಮನೆಯಲ್ಲಿ ಒಡವೆ ವಸ್ತುವನ್ನು ಕಳ್ಳತನ ಕೂಡ ಆಗುತ್ತೆ. ಹೋಗ್ತಾ ಹೋಗ್ತಾ ಇನ್ನು ಇಯರ್ 8ನೇ ತಿಂಗಳು, 9ನೇ ತಿಂಗಳು, 11ನೇ ತಿಂಗಳಲ್ಲಿ 12ನೇ ತಿಂಗಳಲ್ಲ ಆಜು ಬದಲು ಇವ್ರ ಮನೇಲಿ ಈ ಥರ ಪ್ರಾಬ್ಲಮ್ಸ್ ಯಾಕೆತ್ತಾರೆ. ಹೋಗ್ತಾ ಹೋಗ್ತಾ ಒಂದ್ಸರಿ ಕೈ ಸುಟ್ಕೊಂಡ್ರೆ ಅವ್ರ ಬುದ್ಧಿನ ತಿತ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಒಳಿತುಕ್ಕಿಂತ ಕೆಡಕೆ ಜಾಸ್ತಿ ಇದೆ ವೃಷಭ ರಾಶಿ. 3 ತಿಂಗಳಾದ್ಮೇಲೆ ಕೆಡಕು ಕಂಟಿನ್ಯೂ ಆಗುತ್ತೆ. ಹಾಗಾದ್ರೆ ಪರಿಹಾರ ಯಾವ ರೀತಿ ಕಂಡುಕೊಳ್ಬಹುದು? ಪರಿಹಾರ ನೀವು ಗುರುಗ್ರಹ ಸ್ಥಳವನ್ನು ಆರಾಧನೆ ಮಾಡ್ಬೇಕಾಗುತ್ತೆ, ಅಳ್ಳಿ ಮರನ ಆರಾಧನೆ ಮಾಡೋದು, ಮತ್ತೆ ಅರಳಿಮರ ಪೂಜೆ ಮಾಡೋದು, ನವಗ್ರಹ ಟೆಂಪಲ್ ನವಗ್ರಹ ದೇವಸ್ಥಾನ ಇರುತ್ತಲ್ಲ ಮಾಮೂಲಿ ದೇವಸ್ಥಾನ, ನವಗ್ರಹದಲ್ಲಿ ಗುರುಗ್ರಹನ ಅತಿ ಹೆಚ್ಚು ಆರಾಧನೆ ಮಾಡೋದು. ಇನ್ನೂ ನೆಮ್ಮದಿ ಬೇಕು ಅಂದ್ರೆ ಆಲಂಗುಡಿ ಗುರು ಟೆಂಪಲ್ಗೆ ಪೂಜೆ ಮಾಡೋದು ತುಂಬಾ ಒಳ್ಳೇದಾಗುತ್ತೆ. ಸರಿ ಗುರುಗಳು.